हाय फ्रेंड्स, नानू परमेश मलगोंड, एचआर प्रोफेशनल मेंटर मत्तु ट्यूटर। वेलकम टू माय चैनल। एल्लरू हेगिद्दीरा? सो क्लास हेग नानु हेळ्ता इद्दीनि अंत ननगे स्वल्प तिळिसि, निमगे अर्थ आगता इदेया अल्वा, अथवा नानु टीचिंग माडोदु ईजी इदेया अथवा टफ इदेया अथवा तुंबा फास्ट इदेया स्लो इदेया अंत निमगे एनु अनिसुत्तो अदन्न कमेंट्स माडि। बेसिकली नानु इंग्लिश ग्रामर, स्पोकन इंग्लिश मत्तु मोटिवेशनल टॉक मूरु भाषेयल्लि नानु टीच माड्ता इद्दीनि यूट्यूब नल्लि। ಇದನ್ನು ಫ್ರೀಯಾಗಿದೆ, ನೀವು ಫ್ರೀಯಾಗಿ ಆರಾಮಾಗಿ ಕಲ್ತ್ಕೋಬೋದು. ಸೊ ಯಾರು ಇದನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಕ್ಲಾಸ್ ಒನ್ನಿಂದ ನೋಡ್ಕೊಳ್ಳಿ, ಓಕೆ? ಯಾಕಂದರೆ ಇದು ಕ್ಲಾಸ್ 9 ಇದೆ. ಈ ಕ್ಲಾಸ್ನಲ್ಲಿ ನಾನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ನಾನು ಕಲಿಸ್ತಾ ಇದ್ದೀನಿ. ಸೊ ಮೂರು ಭಾಷೆಯಲ್ಲಿ ನಾನು ಹೇಳ್ತಾ ಇದ್ದೀನಿ, ಅದನ್ನು ನೀವು ಮೂರು ಭಾಷೆಯಲ್ಲಿ ಯಾವುದಾದ್ರೂ ಒಂದು ಭಾಷೆ ಚೂಸ್ ಮಾಡ್ಕೊಳ್ಳಿ, ಕನ್ನಡ ಅಥವಾ ಇಂಗ್ಲೀಷ್ ಅಥವಾ ಹಿಂದಿ. ಇದನ್ನು ಹೇಗೆ ನಾವು ಚಾಯ್ಸ್ ಮಾಡ್ಕೋಬೇಕಂದ್ರೆ, ನನ್ನ ಯೂಟ್ಯೂಬ್ನಲ್ಲಿ ಹೋದ್ಮೇಲೆ ನನ್ನ ಹೆಸರನ್ನು ಪರಮೇಶ್ ಮಲ್ಗೋಣ ಅಂತ ನೀವು ಸರ್ಚ್ ಕೊಡಿ, ಅಲ್ಲಿ ನನ್ನ ನನ್ನ ಚಾನಲ್ ಬರುತ್ತೆ. ಅಲ್ಲಿ ಆಪ್ಷನ್ಸ್ ಇರುತ್ತೆ, ಪ್ಲೇಲಿಸ್ಟ್ ಅಂತ. ಆ ಪ್ಲೇಲಿಸ್ಟ್ನಲ್ಲಿ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಫೋಲ್ಡರ್ಸ್ ಇದೆ ಭಾಳಷ್ಟು. ಇಂಗ್ಲೀಷ್ ಗ್ರಾಮರ್ ಇನ್ ಇಂಗ್ಲೀಷ್, ಹಿಂದಿ, ಕನ್ನಡ, ಮತ್ತು ಮೋಟಿವೇಶನಲ್ ಟಾಕ್ ಇನ್ ಇಂಗ್ಲೀಷ್, ಹಿಂದಿ, ಕನ್ನಡ ಅಂತ ಯಾವುದಾದ್ರೂ ಒಂದು ಚೂಸ್ ಮಾಡ್ಕೊಂಬಿಟ್ಟು ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಭಾಳಷ್ಟು ವೀಡಿಯೋಸ್ ಇರುತ್ತೆ, ಕ್ಲಾಸ್ 1, ಕ್ಲಾಸ್ 2 ಅಂತ. ನೀವು ಕ್ಲಾಸ್ 1 ಇಂದ ನೋಡ್ಕೊಳ್ಳಿ. ಇದು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಕ್ಲಾಸ್ 1 ಇಂದ ಹೋಗಿ, ಇಲ್ಲ ನೀವು ಆಲ್ರೆಡಿ ರೆಗ್ಯುಲರಾಗಿ ನೋಡ್ತಾ ಇದ್ದರೆ ಈ ಕ್ಲಾಸನ್ನು ನೀವು ರೆಗ್ಯುಲರಾಗಿ ನೋಡ್ಕೋಬೋದು. ಮತ್ತು ನಿಮಗೆ ತುಂಬ ಫಾಸ್ಟಾಗಿ ನಾನು ಹೇಳ್ತಾ ಇದ್ದರೆ ನಿಮಗೆ ಅರ್ಥ ಆಗಲಿಲ್ಲ, ಹೆಲ್ಪಿಂಗ್ ಹೋಗ್ಬೋದು ಅಂದರೆ ಸ್ವಲ್ಪ ವೀಡಿಯೋನ ಸ್ಟಾಪ್ ಮಾಡಿ, ಇಲ್ಲಾಂದರೆ ಟೆಂಪರರಿ ಪಾಸ್ ಮಾಡಿ ಮಾಡಿಬಿಟ್ಟು ನಾನು ಅರ್ಥ ಮಾಡಿಕೊಂಡು ಮತ್ತೆ ಮುಂದಕ್ಕೆ ಸ್ಲೋ ಆಗಿ ಹೋಗಿ. ಹೀಗಾದಾಗ ನಿಮಗೆ ಅರ್ಥ ಆಗುತ್ತೆ. ಮತ್ತು ನಿಮಗೆ ನನ್ನ ವಿಡಿಯೋನ ತುಂಬ ಇಷ್ಟ ಆದರೆ ಲೈಕ್ ಮಾಡಿ, ಭಾಳಷ್ಟು ಜನಕ್ಕೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆದರೆ ಆಲ್ರೆಡಿ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡಿದರೂ ಅವರು ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಡಿ, ಯಾಕಂದರೆ ಅನ್ಸಬ್ಸ್ಕ್ರೈಬ್ ಆಗುತ್ತೆ ಅದು. ಹೀಗಾಗಿ ಸಬ್ಸ್ಕ್ರೈಬ್ ಮಾತ್ರ ಒಂದೇ ಸರಿ ಮಾಡಬೇಕು, ಲೈಕ್ ಶೇರ್ ನೀವು ಎಷ್ಟು ಬೇಕಾದರೆ ಅಷ್ಟು ಸರಿ ಮಾಡಿ, ನಿಮಗೇನು ಪ್ರಾಬ್ಲಮ್ ಇಲ್ಲ, ಓಕೆ? ಸೊ ಲೆಟ್ಸ್ ಗೋ ಫಾರ್ ಲರ್ನಿಂಗ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಇಂಗ್ಲೀಷ್ ಗ್ರಾಮರ್ ಇನ್ ಕನ್ನಡ ಲ್ಯಾಂಗ್ವೇಜ್. ಫ್ರೆಂಡ್ಸ್, ಇವತ್ತು ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಕಲ್ತ್ಕೊಳ್ಳೋಣ, ಓಕೆ? ತುಂಬ ಈಸಿಯಾಗಿ ಕಲಿಸ್ತೀನಿ, ಟೆನ್ಷನ್ ತೊಳಕ್ಕೆ ಹೋಗ್ಬೇಡಿ, ಆರಾಮಾಗಿ ಕೇಳಿ, ಆರಾಮಾಗಿ ನೋಡಿ. ನಿಮಗೆ ತುಂಬ ಫಾಸ್ಟ್ ಅಂದರೆ ಸ್ಟಾಪ್ ಮಾಡಿ ವಿಡಿಯೋನ, ಅಥವಾ ಟೆಂಪರರಿ ಪಾಸ್ ಮಾಡಿ. ಪಾಸ್ ಅಂದರೆ ಸ್ಟಾಪ್ ಅಂತ ಅರ್ಥ, ಓಕೆ? ರೆಸ್ಯೂಮ್ ಅಂದರೂ ಒಂದೇ, ಪಾಸ್ ಅಂದರೂ ಒಂದೇ, ಓಕೆ? ಸೊ ನೋಡಿ, ಓಕೆ, ನಾನು ಹೇಳ್ತೀನಿ ಪಾಸ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಫಸ್ಟ್. ಅಂದರೆ ನಾವು ಹಿಂದಿನ ಕಾಲದಲ್ಲಿ ಅಂದರೆ ಒಂದು ಮಿನಿಟ್, ಒಂದು ನಿಮಿಷ ಹಿಂದೆ, ಹಾಫ್ ಆನ್ ಅವರ್ ಹಿಂದೆ, ನಿನ್ನೆ, ಮೊನ್ನೆ, ಒಂದು ವರ್ಷ ಹಿಂದೆ, ಎರಡು ವರ್ಷ ಹಿಂದೆ, ಹಿಂದಿನ ಟೈಮ್ನಲ್ಲಿ, ಕಳೆದ ಹೋದ ಟೈಮ್ನಲ್ಲೇ ನಾವು ಏನು ಕೆಲಸ ಮಾಡಿ ಮುಗಿಸ್ಬಿಡ್ತೀವೋ ಅದಕ್ಕೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತೀವಿ. ಅಂದರೆ ಕನ್ನಡದಲ್ಲಿ ಪೂರ್ಣ ಭೂತಕಾಲ. ಕೆಲಸ ಮಾಡಿರ್ತೀವಿ ಹಿಂದ್ಗಡೆ, ಅದು ಆಲ್ರೆಡಿ ಮುಗಿದಿರುತ್ತೆ, ಅದನ್ನು ನಾವು ಈಗ ಹೇಳ್ತಾ ಇರ್ತೀವಿ, ಅದಕ್ಕೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿ ಮಾತಾಡ್ತಾ ಇರ್ತೀವಿ ಅಷ್ಟೇ, ಓಕೆ? ಇದರಲ್ಲಿ ನಾವೀಗ ಒಂದು ಯಾವುದೇ ಒಂದು ಟೆನ್ಷನ್ ಬರೀಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಬೇಕಾಗುತ್ತೆ. ಯಾವ್ಯಾವ ಕರ್ತೃಪದ ಬಂದರೆ ಏನೇನು ಹೆಲ್ಪಿಂಗ್ ವರ್ಬ್? ಕರ್ತೃಪದ ಅಂದರೆ ಸಬ್ಜೆಕ್ಟ್ ಅಂತ ಅರ್ಥ. ಆ ಸಬ್ಜೆಕ್ಟ್ನಲ್ಲಿ ನೌನ್ ಆದರೂ ಬರ್ಬೋದು ಅಥವಾ ಪ್ರೊನೌನ್ ಆದರೂ ಬರ್ಬೋದು, ಓಕೆ? ಸೊ ಏನು ಬಂದರೆ ಏನು ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ, ಓಕೆನಾ? ಈ ಪೂರ್ಣ ಭೂತಕಾಲದಲ್ಲಿ ಯಾವುದೇ ಒಂದು ಕರ್ತೃಪದ ಬಂದರೂ, ಅಂದರೆ ಕರ್ತೃಪದ ಅಂದರೆ ನೌನ್ ಅಥವಾ ಪ್ರೊನೌನ್ ಬರುತ್ತೆ, ಓಕೆ? ಐ, ವಿ, ಯು, ಹಿ, ಸಿ, ಇಟ್, ದೇ, ಯಾವುದೇ ಕರ್ತೃಪದ ಬಂದರೂ ಕೂಡ, ಅಂದರೆ ಪ್ರೊನೌನ್ ಬಂದರೂ ಕೂಡ, ನಾವು ಹ್ಯಾಡ್ ಎಂಬ ಸಹಾಯಕ ಕ್ರಿಯಾಪದವನ್ನು ಬಳಸಬೇಕು, ಓಕೆ? ಬಳಸಾದ ಮೇಲೆ ಮುಖ್ಯ ಕ್ರಿಯಾಪದ ಯಾವ ಪ್ರಕಾರದಲ್ಲಿರಬೇಕಂದರೆ ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿ ಇರಬೇಕದು. ಯಾಕಂದರೆ ಪ್ರತಿಯೊಂದು ಮುಖ್ಯ ಕ್ರಿಯಾಪದ ಮೂರು ಥರ ಇರುತ್ತೆ, ಮೂರು ಥರ ವರ್ಬ್ ಇರುತ್ತೆ. ವರ್ಬ್ 1, ವರ್ಬ್ 2, ವರ್ಬ್ 3. ವರ್ಬ್ 1 ಅಂದರೆ ಪ್ರೆಸೆಂಟ್ ಟೆನ್ಸು, ವರ್ಬ್ 2 ಅಂದರೆ ಪಾಸ್ಟ್ ಟೆನ್ಸು, ವರ್ಬ್ 3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್. ಸಿಂಗ್ ಇದೆ, ಮೂರು ಥರ ಯಾವ ಥರ ಆಗುತ್ತೆ ಅಂದರೆ ಸಿಂಗ್, ಸ್ಯಾಂಗ್, ಸಂಗ್. ಸಿಂಗ್ ಅಂದರೆ ಪಾಸ್ಟ್ ಟೆನ್ಸು, ಸ್ಯಾಂಗ್ ಅಂದರೆ ಪಾಸ್ಟ್ ಸಾರಿ ಸಿಂಗ್ ಅಂದರೆ ಪ್ರೆಸೆಂಟ್ ಟೆನ್ಸು, ಸ್ಯಾಂಗ್ ಅಂದರೆ ಪಾಸ್ಟ್ ಟೆನ್ಸು, ಸಂಗ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್. ಇಲ್ಲಿ ನಮಗೆ ಪಾಸ್ಟ್ ಪಾರ್ಟಿಸಿಪಲ್ ರೂಪದಲ್ಲಿ ಇರಬೇಕು. ಈಗ ಪಾಸಿಟಿವ್ ಸೆಂಟೆನ್ಸನ್ನು ಹೇಗೆ ಬರೀಬೇಕು ಅಂತ ಕಲ್ಕೊಳ್ಳೋಣ. ಪಾಸಿಟಿವ್ ಸೆಂಟೆನ್ಸ್ ಅಂದರೆ ಏನು ಅಂದರೆ ಸಕಾರಾತ್ಮಕ ವಾಕ್ಯ, ಪಾಸಿಟಿವ್ನೇ ಇರಬೇಕು. ಇದರಲ್ಲಿ ಫಾರ್ಮುಲನ ಯೂಸ್ ಮಾಡೋಣ. ಯಾವ ಥರ ಫಾರ್ಮುಲಾ? ಯಾವುದೇ ಒಂದು ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬೇಕಾದ್ರೆ ನಮಗೆ ಸಬ್ಜೆಕ್ಟ್ ಬೇಕು, ಹೆಲ್ಪಿಂಗ್ ವರ್ಬ್ ಬೇಕು. ಹೆಲ್ಪಿಂಗ್ ವರ್ಬ್ ಒಂದೊಂದು ಟೆನ್ಷನ್ನಲ್ಲಿ ಬರುತ್ತೆ, ಒಂದೊಂದು ಟೆನ್ಷನಲ್ಲಿ ಬರೋಂಗಿಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ಮತ್ತು
ಮೇನ್ ವರ್ಬ್ ಬೇಕು, ಈ ಮೇನ್ ವರ್ಬ್ ಯಾವ ಪ್ರಕಾರದಲ್ಲಿ ಯಾವ್ಯಾವ ಟೆನ್ಸ್ನಲ್ಲಿ ಯಾವ ಪ್ರಕಾರ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಮತ್ತು ಆಬ್ಜೆಕ್ಟ್ ಇರಬೇಕು, ಅಬ್ಜೆಕ್ಟ್ ಅಂದರೆ ಕರ್ಮ. ಓಕೆ, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಆಬ್ಜೆಕ್ಟ್ ಇಷ್ಟು ಕಂಪಲ್ಸರಿ ಬಂದೇ ಬರುತ್ತೆ, ಇದನ್ನು ತಲೆಯಲ್ಲಿ ಇಟ್ಕೋಬೇಕು, ಅಂದರೆ ಫಾರ್ಮುಲಾ ಏನು ನೆನಪಿಟ್ಕೋಬೇಕು. ಓಕೆ, ಈಗ ನಾನು ಇದನ್ನು ಯಾವುದೇ ಕರ್ತೃಪದ ಬಂದರೂ ಕೂಡ ಹ್ಯಾಡ್ ಯೂಸ್ ಮಾಡಬೇಕಂತ ಹೇಳಿದೆ. ಇದನ್ನು ತಲೆ ಇದನ್ನ ನೆನಪಿಟ್ಕೊಳ್ಬೇಕು. ಐ ವಿ ಯು ಹಿ ಸಿ ಇಟ್ತೆ, ಏಳು ಪ್ರನೌನ್ಸ್ ಇದೆ. ಈ ಪ್ರನೌನ್ ಬದಲು ನೌನೂ ಕೂಡ ಬರ್ಬೋದು, ಐ ಬದಲು ನನ್ನ ಹೆಸರು ಹೇಳ್ಕೋಬೋದು. ಓಕೆ, ಆ ಥರ ವಿ ಬದಲು ಯಾರಾದರೂ ಇಬ್ಬರು ಇರ್ಬೋದು, ಮೂರು ಜನ ಇರ್ಬೋದು, ಯಾರೇ ಇರ್ಬೋದು. ಅರ್ಥ ಮಾಡ್ಕೋಬೇಕು, ವಿ ಇದ್ದಾಗ ಬೇರೆ ನೌನ್ ಯಾವ ಥರ ಬರುತ್ತೆ, ಯು ಇದ್ದಾಗ ನೌನ್ ಯಾವ ಥರ ಇರುತ್ತೆ. ಹೀ ಸಿ ಇಟ್ ದೇ, ಈ ಪ್ಲೇಸ್ನಲ್ಲಿ ನೌನ್ ಯಾವ್ಯಾವ ಥರ ಬರ್ತವೆ ಅಂತ ನೆನಪಿಟ್ಕೊಬೇಕು. ದೇ ಅಂದರೆ ಭಾಳಷ್ಟು ಜನ, ಒಬ್ಬರಿಗಿಂತ ಜಾಸ್ತಿ. ಅವಾಗ ನೀವು ನೆನಪಿಟ್ಕೊಳ್ಬೇಕು, ಅವಾಗೇ ಒಬ್ಬರಿಗಿಂತ ಜಾಸ್ತಿ ನಾವು ಹೇಳುವಾಗ ದೇ ಅಂತ ಕನ್ಸಿಡರ್ ಆಗುತ್ತೆ. ಅದನ್ನು ನಾವು ನೆನಪಿನಿಟ್ಕೊಂಡ್ಬಿಟ್ಟು ಮಾತಾಡಬೇಕು. ಓಕೆ, ಇದು ಥರ್ಡ್ ಪರ್ಸನ್ ಆಗುತ್ತೆ. ಓಕೆ, ಸೊ ಐ ವಿ ಫಸ್ಟ್ ಪರ್ಸನ್, ಓಕೆ ಯು ಸೆಕೆಂಡ್ ಪರ್ಸನ್, ಹೀ ಸಿ ಇಟ್ ದೆ ಥರ್ಡ್ ಪರ್ಸನ್. ಇದನ್ನು ತಲೆ ಇಟ್ಕೋಬೇಕು. ಓಕೆ, ಇಟ್ಕೊಂಡಾಗ ನಿಮ್ಗೆ ಗೊತ್ತೇ ಆಗುತ್ತೆ ಏನೇನು ಪ್ರನೌನ್ ಬರುತ್ತೆ, ಸಬ್ಜೆಕ್ಟ್ ಜಾಗದಲ್ಲಿ ನೌನ್ ಆದ್ರೂ ಬರಲಿ ಪ್ರನೌನ್ ಆದ್ರೂ ಬರಲಿ ಹೇಗೆ ಯೂಸ್ ಮಾಡಬೇಕಂತ ನೆನಪಿಟ್ಕೊಳ್ಬೇಕಷ್ಟೇ. ಈಗ ಒಂದು ಎಕ್ಸಾಂಪಲ್ ಇದು ಓದಿ ಹೇಳ್ತೀನಿ ನಾನು. ಐ ಹ್ಯಾಡ್ ಸಂಗ್ ಎ ಸಾಂಗ್, ನಾನು ಹಾಡವನ್ನು ಹಾಡಿದ್ದೆ. ನಾನು ಅವಾಗೇ, ಅವಾಗಂದರೆ ಯಾವಾಗೋ ಒಂದು ಸರಿ ಹಿಂದ್ಗಡೆ, ಒಂದು ಮಿನಿಟ್ ಬಿಫೋರೋ, ಹಾಫ್ ಆನ್ ಅವರ್ ಬಿಫೋರೋ, ನಿನ್ನೆ ಮೊನ್ನೆ ಲಾಸ್ಟ್ ಇಯರು ಹಾಡವನ್ನು ಹಾಡಿದ್ದೆ. ನಾನು ಈಗವನ್ನು ಹಾಡಿದ್ದೇನೆ ಅಂದ್ರೆ ಬೇರೆ, ಹಾಡವನ್ನು ಹಾಡಿದ್ದೆ ಅಂದರೆ ಬೇರೆ, ತಿಳ್ಕೊಳ್ಳಿ ಅಷ್ಟೇ. ಹ್ಯಾಡ್ ಯೂಸ್ ಮಾಡಿದಾಗ ಹಾಡಿದ್ದೆ ಆಗುತ್ತೆ, ಹ್ಯಾವ್ ಮಾಡಿದಾಗ ಹಾಡಿದ್ದೇನೆ ಆಗುತ್ತೆ. ಅದರಲ್ಲಿ ಅರ್ಥ ಮಾಡ್ಕೊಳ್ಳಿ, ಯಾವ್ಯಾವ ಟೆನ್ಸ್ನಲ್ಲಿ ಇನ್ನೇನು ಹೆಲ್ಪಿಂಗ್ ಹೋಗ್ಬೇಕು ಅನ್ನೋದು ತಲೆಯಲ್ಲಿ ಇಟ್ಕೊಳ್ಬೇಕು. ನೀನು ಅದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು. ಇದೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಐ ಹ್ಯಾಡ್ ಡ್ರಂಕ್ ಮಿಲ್ಕ್, ನಾನು ಹಾಲು ಕುಡಿದಿದ್ದೆ. ಇದರರ್ಥ ಈಗ ನಾನು ಒನ್ ಬೈ ಒನ್ ಓದ್ತಾ ಹೋಗ್ತೀನಿ, ಅದೇ ಥರ ಆಗುತ್ತೆ. ನಾ ಐ ಹ್ಯಾಡ್ ಸಂಗ್ ಎ ಸಾಂಗ್ ಅಂತಿದೆ, ನಾನು ಹಾಡವನ್ನು ಹಾಡಿದ್ದೆ. ವಿ ಹ್ಯಾಡ್ ಸಂಗ್ ಎ ಸಾಂಗ್ ಅಂದರೆ ನಾವು ಹಾಡವನ್ನು ಹಾಡಿದ್ದೆವು. ಓಕೆ, ಗೊತ್ತಾಯ್ತಾ? ಅದೇ ಥರ ಇರುತ್ತೆ, ನೀವು ತಿಳ್ಕೋಬೇಕು. ನೀನು ಅಂದ್ರಾಗ ನೀನು ಆಗುತ್ತೆ, ಹೀ ಅಂದರೆ ಅವನು ಆಗುತ್ತೆ, ಶಿ ಅಂದರೆ ಅವಳಾಗುತ್ತೆ, ಅವಳು ಹಾಡುವನ್ನು ಹಾಡಿದ್ದಳು. ಈ ಥರ ನಾನು ಎಲ್ಲದ್ರದ ಅರ್ಥ ಕನ್ನಡದಲ್ಲಿ ಹೇಳೋಕ್ಕಾಗಲ್ಲ, ಟೈಮ್ ಇಲ್ಲ, ಅದಕ್ಕೋಸ್ಕರ ನೀವು ಅದನ್ನು ತಿಳ್ಕೋಬೇಕಷ್ಟೆ. ಈಗ ಒನ್ ಬೈ ಒನ್ ಹೋಗ್ತಾ ಹೋಗ್ತೀನಿ. ಐ ಹ್ಯಾಡ್ ಸಂಗ್ ಎ ಸಾಂಗ್ ಅಂದರೆ ನಾನು ಹಾಡವನ್ನು ಹಾಡಿದ್ದೆ. ವಿ ಹ್ಯಾಡ್ ಸಂಗ್ ಎ ಸಾಂಗ್, ನಾವು ಹಾಡವನ್ನು ಹಾಡಿದ್ದೆವು. ಯು ಹ್ಯಾಡ್ ಸಂಗ್ ಎ ಸಾಂಗ್, ಹೀ ಹ್ಯಾಡ್ ಸಂಗ್ ಎ ಸಾಂಗ್, ಶಿ ಹ್ಯಾಡ್ ಸಂಗ್ ಎ ಸಾಂಗ್, ಇಟ್ ಹ್ಯಾಡ್ ಸಂಗ್ ಎ ಸಾಂಗ್, ದೇ ಹ್ಯಾಡ್ ಸಂಗ್ ಎ ಸಾಂಗ್ ಅಂದರೆ ಅವರು ಹಾಡವನ್ನು ಹಾಡಿದ್ದರು. ಇದರ ಅರ್ಥ ಈಗ ನಾವು ನೆಕ್ಸ್ಟ್ ನೆಗೆಟಿವ್ ಸೆಂಟೆನ್ಸ್ ಕಲ್ಕೋಣ. ನೆಗೆಟಿವ್ ಸೆಂಟೆನ್ಸಲ್ಲಿ ಯಾವ ಥರ ಫಾರ್ಮುಲಾ ಯೂಸ್ ಮಾಡೋಣ ನೋಡೋಣ. ನಕಾರಾತ್ಮಕ ಸೆಂಟೆನ್ಸ್, ಇದರಲ್ಲಿ ಕರ್ತೃಪದ ಬರುತ್ತೆ ಮೊದಲು, ಆಮೇಲೆ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಬರುತ್ತೆ. ಯಾವುದೇ ಕರ್ತೃಪದ ಇದ್ದರೂ ಕೂಡ ಇಲ್ಲೂ ಕೂಡ ಹ್ಯಾಡೇ ಬರುತ್ತೆ, ಬೇರೆ ಚೇಂಜ್ ಆಗೋಂಗಿಲ್ಲ. ಮತ್ತು ಅದ್ರ ಜೊತೆ ನೆಗೆಟಿವ್ ಶಬ್ದನೂ ಕೂಡ ಬರುತ್ತೆ. ನಕಾರಾತ್ಮಕ ಶಬ್ದ ಅಂತಿದೆ, ನಾಟ್ ಅನ್ನೋದು ನಕಾರಾತ್ಮಕ ಶಬ್ದ, ಇದು ಬರುತ್ತೆ. ಆಮೇಲೆ ಮೇನ್ ವರ್ಬ್, ಮುಖ್ಯ ಕ್ರಿಯಾಪದ, ಮುಖ್ಯ ಕ್ರಿಯಾಪದ ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿ ಇರುತ್ತೆ. ಓಕೆ, ಸಿಂಗ್ ಪ್ರೆಸೆಂಟೆನ್ಸ್, ಸ್ಯಾಂಗ್ ಪಾಸ್ಟೆನ್ಸ್, ಸಂಗ್ ಪಾಸ್ಟ್ ಪಾರ್ಟಿಸಿಪಲ್. ಆಮೇಲೆ ಆಬ್ಜೆಕ್ಟ್, ಆಬ್ಜೆಕ್ಟು ಎ ಸಾಂಗ್ ಆದರೂ ಬರುತ್ತೆ. ಒಂದು ಸಾಂಗ್, ಒಂದು ಹಾಡವನ್ನು ಹಾಡುವಾಗ ಎ ಸಾಂಗ್ ಅಂತ ಬರಬೇಕು, ಒಂದಕ್ಕಿಂತ ಜಾಸ್ತಿ ಹಾಡವನ್ನು ಹಾಡುವಾಗ ಮೆನಿ ಸಾಂಗ್ಸ್ ಅಂತ ಬರೀಬೇಕು. ಈಗ ನಾವು ಒಂದೊಂದಾಗಿ ಓದ್ಕೊಂಡು ಅದರ ಅರ್ಥ ಹೇಳ್ತೀನಿ. ಐ ಹ್ಯಾಡ್ ನಾಟ್ ಸಂಗ್ ಎ ಸಾಂಗ್, ನಾನು ಹಾಡವನ್ನು ಹಾಡಿದ್ದಿಲ್ಲ. ಓಕೆ, ನಾನು ಹಾಡವನ್ನು ಹಾಡಿಲ್ಲ ಅಂದರೆ ಈಗ ಹಾಡಿಲ್ಲ ಅಂತ ಅರ್ಥ. ನಾನು ಹಾಡವನ್ನು ಹಾಡಿದ್ದಿಲ್ಲ ಅಂದರೆ ಅವಾಗ ಹಿಂದ್ಗಡೆ, ಯಾವಾಗೋ ಒಂದು ನಿಮಿಷ ಹಿಂದ್ಗಡೆ, ಹತ್ತು ನಿಮಿಷ ಹಿಂದ್ಗಡೆ, ಒನ್ ಅವರ್ ಹಿಂದ್ಗಡೆ, ನಿನ್ನೆ ಮೊನ್ನೆ. ಅದಕ್ಕೋಸ್ಕರ ತಲೆಯಲ್ಲಿ ಇಟ್ಕೊಳ್ಳಿ. ಐ ಹ್ಯಾಡ್ ನಾಟ್ ಸಂಗ್ ಎ ಸಾಂಗ್ ಅಂದರೆ ನಾನು ಹಾಡವನ್ನು ಹಾಡಿದ್ದಿಲ್ಲ ಆವಾಗ, ಈಗ ಅಲ್ಲ ಮತ್ತು ಫ್ಯೂಚರು ಅಲ್ಲ, ಪ್ರೀವಿಯಸ್ ಆಗಿ ಹಾಡವನ್ನು ಹಾಡಿದ್ದಿಲ್ಲ ಅಂತ ಬೇರೆಯವರಿಗೆ ಯಾರಿಗೋ ಹೇಳ್ತಾ ಇದ್ದೀರಾ ನೀವು. ಈಗ ಒನ್ ಬೈ ಒನ್ ಅದೇ ಓದ್ಕೋತಾ ಹೇಳ್ತೀನಿ ನಿಮಗೆ, ಕನ್ನಡದಲ್ಲಿ ನಿಮ್ಮ ನೀವೇ ಕನ್ವರ್ಟ್ ಮಾಡ್ಕೊಂಡು ತಿಳ್ಕೊಳ್ಳಿ. ಓಕೆ, ವಿ ಹ್ಯಾಡ್ ನಾಟ್ ಸಂಗ್ ಎ ಸಾಂಗ್, ಯು ಹ್ಯಾಡ್ ನಾಟ್ ಸಂಗ್ ಎ ಸಾಂಗ್, ಹೀ ಹ್ಯಾಡ್ ನಾಟ್ ಸಂಗ್ ಎ ಸಾಂಗ್, ಶಿ ಹ್ಯಾಡ್ ನಾಟ್ ಸಂಗ್ ಎ ಸಾಂಗ್, ಇಟ್ ಹ್ಯಾಡ್ ನಾಟ್ ಸಂಗ್ ಎ ಸಾಂಗ್, ದೇ ಹ್ಯಾಡ್ ನಾಟ್ ಸಂಗ್ ಎ ಸಾಂಗ್. ನಿಮಗೆ ಬೇಕಾದರೆ ಇನ್ನೊಂದು ಸರಿ ನಾನು ಕನ್ನಡದಲ್ಲಿ ಎಲ್ಲದರ ಬಗ್ಗೆ ಹೇಳ್ಕೊಡ್ತೀನಿ ನಿಮಗೆ ಹೇಗೆ ಅಂತ ತಿಳ್ಕೊಳ್ಳಿ. ಓಕೆ, ವಿ ಹ್ಯಾಡ್ ನಾಟ್ ಸಂಗ್ ಎ ಸಾಂಗ್ ಅಂದರೆ ನಾವು ಹಾಡವನ್ನು ಹಾಡಿದ್ದಿಲ್ಲ. ಯು ಹ್ಯಾಡ್ ನಾಟ್ ಸಂಗ್ ಎ ಸಾಂಗ್ ಅಂದರೆ ನೀವು ಹಾಡವನ್ನು ಹಾಡಿದ್ದಿಲ್ಲ ಅಥವಾ ನೀನು ಹಾಡವನ್ನು ಹಾಡಿದ್ದಿಲ್ಲ. ಹೀ ಹ್ಯಾಡ್ ನಾಟ್ ಸಂಗ್ ಎ ಸಾಂಗ್ ಅಂದರೆ ಅವನು ಹಾಡವನ್ನು ಹಾಡಿದ್ದಿಲ್ಲ. ಶಿ ಹ್ಯಾಡ್ ನಾಟ್ ಸಂಗ್ ಎ ಸಾಂಗ್ ಅಂದರೆ ಅವಳು ಹಾಡವನ್ನು ಹಾಡಿದ್ದಿಲ್ಲ. ಇಟ್ ಹ್ಯಾಡ್ ನಾಟ್ ಸಂಗ್ ಎ ಸಾಂಗ್ ಅಂದರೆ ಅದು ಹಾಡವನ್ನು ಹಾಡಿದ್ದಿಲ್ಲ. ದೇ ಹ್ಯಾಡ್ ನಾಟ್ ಸಂಗ್ ಎ ಸಾಂಗ್ ಅಂದರೆ ಅವರು ಹಾಡವನ್ನು ಹಾಡಿದ್ದಿಲ್ಲ. ಗೊತ್ತಾಯ್ತಾ? ಇದೇ ಥರ ಇರುತ್ತೆ ಅಷ್ಟೇ. ಅದಕ್ಕೋಸ್ಕರ ನಾನು ಒಂದನ್ನು ಇಂಗ್ಲೀಷ್ನಲ್ಲಿ ಹೇಳಿಬಿಟ್ಟು ಕನ್ನಡದಲ್ಲಿ ಕನ್ವರ್ಟ್ ಮಾಡಿಕೊಡ್ತೀನಿ, ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ. ಆದರೆ ಅಷ್ಟು ಹೇಳಬೇಕಂದ್ರೆ ನನಗೆ ಟೈಮ್ ಇರಲ್ಲ, ಅದಕ್ಕೋಸ್ಕರ ನಾನು ಟೈಮ್ ಸೇವ್ ಮಾಡೋಕ್ಕೋಸ್ಕರ ಒಂದು ಹೇಳಿಬಿಟ್ಟು ಉಳಿಕೆದನ್ನು ಬರೀ ಇಂಗ್ಲೀಷ್ನಲ್ಲಿ ಹೇಳ್ತಾ ಹೋಗ್ತೀನಿ ಯಾವ ಥರ ಅಂತ.
ಈಗ ನೀವು ಅದೇ ಥರ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಹೇಗೆ ಕ್ರಿಯೇಟ್ ಮಾಡಬೇಕನ್ನೋ ತಿಳ್ಕೊಳ್ಳೋಣ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದರೆ ಏನು ಅಂದರೆ ಪ್ರಶ್ನಾರ್ಥಕ ವಾಕ್ಯ ಕ್ರಿಯೇಟ್ ಮಾಡೋದು. ಈ ಪ್ರಶ್ನಾರ್ಥಕ ವಾಕ್ಯ ಕ್ರಿಯೇಟ್ ಮಾಡಬೇಕಾದ್ರೆ ಫಸ್ಟ್ ನಮಗೆ ಡಬ್ಲ್ಯೂ ಎಚ್ ವರ್ಡ್ ಅಂತ ಇರುತ್ತೆ. ಈ ಡಬ್ಲ್ಯೂ ಎಚ್ ವರ್ಡ್ ಅಂದರೆ ಕ್ವಶನ್ ಮಾಡುವಂಥ ಶಬ್ದ. ಡಬ್ಲ್ಯೂ ಎಚ್ ಯಾಕಂತೀವಿ ಅಂದರೆ ಎಲ್ಲ ಕ್ವಶನ್ ಮಾಡುವಂಥ ಶಬ್ದದಲ್ಲಿ ಡಬ್ಲ್ಯೂ ಎಚ್ ಅಂತ ಶಬ್ದ ಇದು ಆಲ್ಫಬೆಟ್ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಡಬ್ಲ್ಯೂ ಎಚ್ ವರ್ಡ್ ಅಂತಾರೆ. ವೈ, ವಾಟ್, ವೇರ್, ಹೌ, ಯಾವುದೇ ತೊಗೊಳ್ಳಿ ನೀವು ಅದರಲ್ಲಿ ಡಬ್ಲ್ಯೂ ಎಚ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಡಬ್ಲ್ಯೂ ಎಚ್ ವರ್ಡ್ ಫಸ್ಟ್ ಬರುತ್ತೆ. ಈ ಇಂಟ್ರಾಗೇಟಿವ್ ಸೆಂಟೆನ್ಸು ಮತ್ತು ಎಸ್ ಆರ್ ನೋ ಸೆಂಟೆನ್ಸಲ್ಲಿ ಏನಂದರೆ ನಾವು ಯಾವ ಥರ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳೋದು ನೆನ್ಪಿಟ್ಕೋಬೇಕು. ಓಕೆ, ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಫಸ್ಟ್ ಡಬ್ಲ್ಯೂ ಎಚ್ ವರ್ಡ್ ಬರುತ್ತೆ, ಆಮೇಲೆ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಆಮೇಲೆ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ಮೇನ್ ವರ್ಬು, ಆಮೇಲೆ ಆಬ್ಜೆಕ್ಟು. ನಾವು ಪಾಸಿಟಿವ್ ನೆಗೆಟಿವ್ನಲ್ಲಿ ಫಸ್ಟ್ ಏನು ಬರುತ್ತೆ, ಸಬ್ಜೆಕ್ಟ್ ಬರ್ತಿತ್ತು, ಆಮೇಲೆ ಹೆಲ್ಪಿಂಗ್ ವರ್ಬ್. ಇಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ ಫಸ್ಟು ಡಬ್ಲ್ಯೂ ಎಚ್ಚು, ಆಮೇಲೆ ಹೆಲ್ಪಿಂಗ್ ವರ್ಬು, ಆಮೇಲೆ ಸಬ್ಜೆಕ್ಟ್. ಓಕೆ, ತಲೆ ಇಟ್ಕೊಳ್ಳಿ, ನೆನಪಿಟ್ಕೊಳ್ಳಿ. ಆಮೇಲೆ ಮೇನ್ ವರ್ಬು, ಆಮೇಲೆ ಆಬ್ಜೆಕ್ಟ್. ಈ ಫಾರ್ಮುಲಾನ ನೆನಪಿಟ್ಕೋಬೇಕು. ಆಮೇಲೆ ಯಾವುದೇ ಕರ್ತೃಪದ ಬಂದರೂ ಪ್ರನೌನಾದರೂ ಆಗಿರಲಿ ಅಥವಾ ನೌನಾದರೂ ಆಗಿರಲಿ ಹ್ಯಾಡ್ ಎಂಬ ಸಹಾಯಕ ಕ್ರಿಯಾಪದ ಬಂದೇ ಬರುತ್ತೆ. ಮೇನ್ ವರ್ಬ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಪೊಸಿಷನಲ್ಲಿ ಇರುತ್ತೆ. ಪ್ರೆಸೆಂಟ್ ಟೆನ್ಸ್ ಅಂದರೆ ಸಿಂಗು, ಪಾಸ್ಟ್ ಟೆನ್ಸ್ ಅಂದರೆ ಸ್ಯಾಂಗು, ಸಂಗ್ ಅಂದರೆ ಪಾಸ್ಟ್ ಪಾರ್ಟಿಸಿಪಲ್. ಈ ಪಾಸ್ಟ್ ಪಾರ್ಟಿಸಿಪಲ್ ಅನ್ನೋ ಪೊಸಿಷನಲ್ಲಿ ಇರುತ್ತೆ. ಇಲ್ಲಿ ಒಂದು ಹಾಡವನ್ನು ಹಾಡಿದ್ರೆ ಎ ಸಾಂಗ್ ಅಂತ ಯೂಸ್ ಮಾಡಿ, ಭಾಳಷ್ಟು ಸಾಂಗ್ ಹಾಡಂಗಿದ್ದರೆ ಮೆನಿ ಸಾಂಗ್ಸ್ ಅಂತ ಯೂಸ್ ಮಾಡಿ. ನಾನು ಈಗ ಒಂದು ಯೂಸ್ ಮಾಡ್ತೀನಿ, ಒಂದು ಸೆಂಟೆನ್ಸನ್ನು ಕನ್ನಡದಲ್ಲಿ ಹೇಳಿಬಿಡ್ತೀನಿ, ಇದನ್ನು ಓದ್ಬಿಟ್ಟು ಉಳ್ಕಿದ್ದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತು ನಾನು ಐ ಮತ್ತು ವಿಯನ್ನು ನಾನು ಯೂಸ್ ಮಾಡಿಲ್ಲ ಇಲ್ಲಿ. ಏಕೆಂದರೆ ನಮ್ಮನ್ನು ನಾವೇ ಪ್ರಶ್ನೆಯನ್ನು ಕೇಳ್ಕೋಬಾರ್ದು, ಅದಕ್ಕೋಸ್ಕರ ನಾನು ಯೂಸ್ ಮಾಡಿಲ್ಲ. ನಿಮಗೆ ಬೇಕಾದರೆ ಯೂಸ್ ಮಾಡಿಕೊಂಡು ಬರ್ಕೋಬೋದು, ಅದಕ್ಕೂ ಕೂಡ ಹ್ಯಾಡ್ ಎಂಬ ಸಹಾಯಕ ಕ್ರಿಯಾಪದ ಯೂಸ್ ಆಗುತ್ತೆ. ವೈ ಹ್ಯಾಡ್ ಯೂ ಸಂಗ್ ಎ ಸಾಂಗ್, ನೀನು ಏಕೆ ಹಾಡವನ್ನು ಹಾಡಿದ್ದಿ, ಅಥವಾ ನೀವು ಏಕೆವನ್ನು, ನೀವು ಅಥವಾ ನೀನು ಯಾವುದಾದ್ರೂ ಒಂದು ಯೂಸ್ ಮಾಡ್ಬೋದು. ಯು ಅನ್ನೋದು ಸಿಂಗ್ಯುಲರೂ ಆಗುತ್ತೆ, ಪ್ಲ್ಯೂರಲ್ಲೂ ಆಗುತ್ತೆ. ವೈ ಹ್ಯಾಡ್ ಯು ಸಂಗ್ ಎ ಸಾಂಗ್, ನೀನು ಏಕೆ ಹಾಡವನ್ನು ಹಾಡಿದ್ದಿ, ನೀವು ಏಕೆ ಹಾಡವನ್ನು ಹಾಡಿದ್ದೀರಿ. ಈ ಥರ ಎರಡು ಸೆಂಟೆನ್ಸನ್ನು ರೆಡಿ ಮಾಡ್ಬೋದು ಇದರಿಂದ. ವೈ ಹ್ಯಾಡ್ ಈ ಸಂಗ್ ಎ ಸಾಂಗ್, ವೈ ಹ್ಯಾಡ್ ಸಿ ಸಂಗ್ ಎ ಸಾಂಗ್, ವೈ ಹ್ಯಾಡ್ ಇಟ್ ಸಂಗ್ ಎ ಸಾಂಗ್, ವೈ ಹ್ಯಾಡ್ ದೆ ಸಂಗ್ ಎ ಸಾಂಗ್. ಈಗ ನಾವು ಎಸ್ ಆರ್ ನೋ ಸೆಂಟೆನ್ಸನ್ನು ಕಲ್ತ್ಕೊಳ್ಳೋಣ. ಎಸ್ ಆರ್ ನೋ ಸೆಂಟೆನ್ಸ್ನಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ ಇಲ್ಲಿ ಡಬ್ಲ್ಯೂ ಎಚ್ ವರ್ಡ್ ಬರಲ್ಲ, ಫಸ್ಟ್ ಹೆಲ್ಪಿಂಗ್ ವರ್ಬ್ ಬರುತ್ತೆ, ಆಮೇಲೆ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ಮೇನ್ ವರ್ಬು, ಆಮೇಲೆ ಆಬ್ಜೆಕ್ಟ್. ಹೆಲ್ಪಿಂಗ್ ವರ್ಬ್ ಅಂದರೆ ಹೆಲ್ಪಿಂಗ್ ವರ್ಬ್ ಅಂದರೆ ಸಹಾಯಕ ಕ್ರಿಯಾಪದ. ಸಬ್ಜೆಕ್ಟ್ ಅಂದರೆ ಕರ್ತೃ, ಯಾರು ಕೆಲಸ ಮಾಡ್ತಾರೋ ಅವರು. ಆಮೇಲೆ ಇದು ಮೇನ್ ವರ್ಬ್ ಅಂದರೆ ಮುಖ್ಯ ಕ್ರಿಯಾಪದ, ಇದನ್ನೇ ಬದಲಾವಣೆ ಆಗುತ್ತೆ. ಏನು ಮಾಡ್ತಾ ಇದೆಯಾ, ಏನು ಮಾಡ್ತೀಯಾ, ಹಾಡ್ತೀಯಾ, ಓಡ್ತೀಯಾ, ಕುಣಿತೀಯಾ, ಇದ್ರ ಮೀನಿಂಗ್. ಓಕೆ, ಇದು ಇದು ಮುಖ್ಯ ಕ್ರಿಯಾಪದ. ಆಮೇಲೆ ಏನು ಮಾಡ್ತೀಯಾ, ಓಕೆ, ಹಾಡವನ್ನು ಹಾಡ್ತೀಯಾ ಅಥವಾ ಊಟವನ್ನು ಮಾಡ್ತೀಯಾ, ಈ ಥರ. ಇದು ಏನು ಆಬ್ಜೆಕ್ಟ್ ಅಂತಿರುತ್ತಲ್ಲ ಕರ್ಮ, ಆ ಕರ್ಮ ಕರ್ತೃವನ್ನೇ ಕರ್ಮವನ್ನು ಮಾಡ್ತಾನೆ. ಓಕೆ, ಈ ಕರ್ತೃ ಇದ್ದವನು ಕರ್ಮ ಕೆಲಸ ಮಾಡ್ತಾ ಇರ್ತಾನೆ. ಏನು ಮಾಡ್ತಾನೆ ಅದನ್ನು ತಿಳ್ಕೊಬೇಕು. ಊಟ ಮಾಡ್ತಾಯಿದ್ರೆ ಏನು ಮಾಡ್ತೀಯಾ, ರೊಟ್ಟಿ ಊಟ ಮಾಡ್ತೀಯಾ ಅಥವಾ ಅನ್ನ ಊಟ ಮಾಡ್ತೀಯಾ, ಆ ಥರ. ಇದರ ಅರ್ಥ ಹೇಳ್ತೀನಿ ನೋಡಿ, ಹ್ಯಾಡ್ ಯು ಸಂಗ್ ಎ ಸಾಂಗ್ ಅಂದರೆ ನೀನು ಹಾಡವನ್ನು ಹಾಡಿದ್ದೀಯಾ ಅಂತ ಒಂದು ಆಗುತ್ತೆ, ಅಥವಾ ಇನ್ನೊಂದು ಬಹುಜನ ಕೂಡ ಆಗುತ್ತೆ, ಪ್ಲ್ಯೂರಲ್. ನೀವು ಹಾಡವನ್ನು ಹಾಡಿದ್ದೀರಾ ಅಂತ ಆಗುತ್ತೆ. ಈ ಯು ಅನ್ನೋದು ನೀನು ಅಥವಾ ನೀವು ಆಗುತ್ತೆ, ಯಾವುದಾದ್ರೂ ಒಂದು ಅರ್ಥ ತಿಳ್ಕೊಬೋದು ನೀವು. ಅದಕ್ಕೆ ನೀವು ಎಸ್ ಆದರೂ ಅನ್ಬೋದು, ನೋ ಆದರೂ ಅನ್ಬೋದು, ಫುಲ್ ಸೆಂಟೆನ್ಸ್ನಲ್ಲಿ ಆನ್ಸರ್ ಮಾಡೋಕ್ಕೆ ಹೋಗಬೇಡಿ. ಯಾವಾಗ ನೆಸಸರಿ ಇದೋ ಅವಾಗ ಮಾತ್ರ ಮಾಡಿ, ಬಟ್ ಆಲ್ಮೋಸ್ಟ್ ಆಲ್ ಎಸ್ ಆರ್ ನೋ ಅಷ್ಟೇ ಹೇಳಿ. ಐ ಮತ್ತು ವಿ ಯೂಸನ್ನು ನಾನು ಮಾಡಿಲ್ಲ ಪ್ರನೌನ್ಸ್ ಇಲ್ಲಿ, ನೀವೇ ಬೇಕಾದರೆ ಮಾಡ್ಕೋಬೋದು. ಯಾಕಂದರೆ ನಮ್ಮನ್ನು ನಾವು ಈ ಪ್ರಶ್ನೆಯನ್ನು ಕೇಳ್ಕೊಬಾರ್ದು, ಅದಕ್ಕೋಸ್ಕರ ನಾನು ಮಾಡಿಲ್ಲ. ಇಲ್ಲಿ ಯಾವುದೇ ಪ್ರನೌನ್ ಬಂದರೂ, ಯಾವುದೇ ನೌನ್ ಬಂದರೂ ಕೂಡ ಹ್ಯಾಡ್ ಎಂಬ ಸಹಾಯಕ ಕ್ರಿಯಾಪದ ಬರುತ್ತೆ. ನೀವು ಬೇಕಾದರೆ ಐ ಮತ್ತು ಯೂಸನ್ನು ಬಳಸ್ಕೊಂಡು ಯೂಸ್ ಮಾಡ್ಕೋಬೋದು, ಬಟ್ ನಾನು ಯೂಸ್ ಮಾಡಿಲ್ಲ. ಈಗ ನಾನು ಒನ್ ಬೈ ಒನ್ ಹೋಗ್ತಾ ಹೋಗ್ತೀನಿ, ನೀವು ಅದನ್ನು ಅರ್ಥ ಕನ್ನಡದಲ್ಲಿ ಮಾಡ್ಕೊಳ್ಳಿ. ಹ್ಯಾಡಿ ಸಂಗ್ ಎ ಸಾಂಗ್, ಹ್ಯಾಡ್ ಸಿ ಸಂಗ್ ಎ ಸಾಂಗ್, ಹ್ಯಾಡ್ ಇಟ್ ಸಂಗ್ ಎ ಸಾಂಗ್, ಹ್ಯಾಡ್ ದೆ ಸಂಗ್ ಎ ಸಾಂಗ್. ಫ್ರೆಂಡ್ಸ್, ಹಿಂದಿನ ಕ್ಲಾಸ್ನಲ್ಲಿ ನಾನು ಪಾಸ್ಟ್ ಪರ್ಫೆಕ್ಟನ್ನು ಕಲಿಸಿದ್ದೇನೆ. ಸೊ ಇದು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ನಂಬಿದ್ದೇನೆ. ಸೊ ಇದನ್ನು ನೀವು ರೆಗ್ಯುಲರಾಗಿ ಪ್ರ್ಯಾಕ್ಟೀಸ್ ಮಾಡಿ. ನಾನು ಮುಂದಿನ ಕ್ಲಾಸು ವೀಡಿಯೋ ಅಪ್ಲೋಡ್ ಮಾಡೋ ತನಕ ನೀವು ಹಾಗೆ ಕೂತ್ಕೋಬೇಡಿ ದಯವಿಟ್ಟು. ನೀವು ಕಂಟಿನ್ಯೂ ಆಗಿ ಪ್ರ್ಯಾಕ್ಟೀಸ್ ಮಾಡಿ, ರಿವೈಸ್ ಮಾಡಿ, ಅಂದಾಗೆ ನಿಮಗೆ ಇಂಗ್ಲೀಷ್ ಗ್ರಾಮರ್ ಬರುತ್ತೆ, ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷು ಬರುತ್ತೆ. ಆಮೇಲೆ ಫ್ರೆಂಡ್ಸ್, ನಾನು ನಿಮಗೆ ಭಾಳಷ್ಟು ಸರಿ ಹೇಳಿದ್ದೆ, ಒಂದು ಕ್ಲಾಸ್ ಒಂದರಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಫೈವ್ ಟೆಕ್ನಿಕ್ಸನ್ನು ಫಾಲೋ ಮಾಡಿ. ನೀವು ಎಷ್ಟು ವರ್ಷ ನಾನು ಸ್ಕೂಲ್ ಕಲ್ತಿದ್ದೀನಿ, ಕಾಲೇಜ್ ಕಲ್ತಿದ್ದೀನಿ ಅನ್ನೋ ವಿಷಯ ಅದು ಮುಖ್ಯ ಅಲ್ಲ. ನಾನು ನಿಮ್ಮ ಡೈಲಿ ಏನು ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀನಿ ಅನ್ನೋದು ಮುಖ್ಯ. ಇಂಗ್ಲೀಷನ್ನು ಈಸಿಯಾಗಿ ಬರೋಂಗಿಲ್ಲ. ನೀವು ನಿಮಗೆ ಇಂಗ್ಲೀಷ್ ಮದರ್ ಟಂಗ್ ಇದ್ದರೆ ಈಸಿಯಾಗಿ ಬರುತ್ತೆ, ಬಟ್ ಮದರ್ ಟಂಗ್ ಇರಲಿಲ್ಲ ಅಂದರೆ
ನಾವು ಫೈವ್ ಟೆಕ್ನಿಕ್ಸನ್ನು ಕಂಪಲ್ಸರಿ ಫಾಲೋ ಮಾಡಲೇಬೇಕು. ಆ ಫೈವ್ ಟೆಕ್ನಿಕ್ಸ್ ಏನಂದರೆ, 5-10 ಶಬ್ದಗಳ ಹೊಸ ಶಬ್ದಗಳನ್ನು ಇಂಗ್ಲೀಷ್ನಲ್ಲಿ ಇರುವಂಥ ಶಬ್ದಗಳನ್ನು ಅದರ ಅರ್ಥ ತಿಳ್ಕೋಬೇಕು. ನಮ್ಮ ಭಾಷೆಯಲ್ಲಿ, ಮಾತೃಭಾಷೆಯಲ್ಲಿ, ಕನ್ನಡ ಭಾಷೆಯ, ಹಿಂದಿ ಭಾಷೆ ಅಥವಾ ಇಂಗ್ಲೀಷ್ ಭಾಷೆ, ಯಾವುದೋ ಒಂದು ಭಾಷೆಯಲ್ಲಿ ಅದರ ಅರ್ಥ ತಿಳ್ಕೋಬೇಕು. ತಿಳ್ಕೊಂಡ್ಮೇಲೆ ಆಮೇಲೆ ಡೈಲಿ ನಾವೇನು ಮಾಡಬೇಕು, ಇಂಗ್ಲೀಷ್ನಲ್ಲಿ ಓದಬೇಕು. ಓದಬೇಕಂದ್ರೆ ಒಂದು 15 ಮಿನಿಟ್ಸ್ ತನಕ ತುಂಬ ಜೋರಾಗಿ, ಲೌಡಾಗಿ, ಅಂದರೆ ನೀವು ಓದಿದ್ದ ಶಬ್ದಗಳನ್ನು ನಿಮಗೆ ಕಿವಿ ಕೇಳೋ ಥರ ಸ್ಪೀಡಾಗಿ ಓದಬೇಕು. ಅದು ಅರ್ಥ ಆಗಲಿ ಬಿಡಲಿ ತುಂಬ ಫಾಸ್ಟಾಗಿ ಓದಬೇಕು, ಮತ್ತು ಬರೀಬೇಕು, ಕೇಳಿಸ್ಕೊಳ್ಬೇಕು, ಮತ್ತು ಮಾತಾಡಬೇಕು. ಈ 5 ಟೆಕ್ನಿಕನ್ನು ನೀವು ಫಾಲೋ ಮಾಡಿ, ನಿಮಗೆ 6 ಮಂತ್ಸಿಂದ 1 ಇಯರ್ವರೆಗೆ ನೀವು ಇಂಗ್ಲೀಷ್ನಲ್ಲಿ ಪರ್ಫೆಕ್ಟ್ ಆಗ್ತೀರಾ, ನನಗೆ ಗ್ಯಾರಂಟಿ ಇದೆ. ನೀವು ನಾನು ನಂಬಿ ನಂಬಿ ಪ್ರಾಕ್ಟೀಸ್ ಮಾಡಿ. ನೀವು ಪೋಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ಆಮೇಲೆ ನಾಳೆ 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 ಮನ್ ಅಂದವ್ರ ಮನೆ ಹಾಳಂತೆ. ಅದಕ್ಕೋಸ್ಕರ ನಾಳೆ ಅನ್ನಕ್ಕೆ ಹೋಗ್ಬಿಡಿ, ಈಗಿಂದ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಡೇ ಬೈ ಡೇ ನಾವು ಮಿಸ್ ಮಾಡಿದಾಗ 1-2 ವರ್ಷ ಹಾಳಾಗಿ ಹೋಗುತ್ತೆ. ಅದಕ್ಕೋಸ್ಕರ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಿ. ಈ ನನ್ನ ವಿಡಿಯೋ ನಿಮಗೆ ತುಂಬ ಇಷ್ಟ ಆದರೆ ಲೈಕ್ ಮಾಡಿ. ಲೈಕ್ ಅಂದರೆ ಇಷ್ಟಪಡೋದು ಅಷ್ಟೇ. ಆಮೇಲೆ ಶೇರ್. ಶೇರ್ ಅಂದರೆ ಏನು ಅಂದ ತಕ್ಷಣ ಏನೇನು ಶೇರ್ ಅಂತಾರೆ, ಬರೀ ಎಲ್ಲ ವಿಡಿಯೋದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತಾರೆ ಏನು ಅಂತ ಅರ್ಥ ನಿಮಗೆ ತಿಳಿಸ್ತೀನಿ. ಲೈಕ್ ಅಂದರೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದು. ಶೇರ್ ಅಂದರೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಹಂಚ್ಕೊಳ್ಳೋದು. ಸಪೋಸ್ ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿ ಏನೋ ಒಂದು ಟಿ ವಿ ತಂದಿದ್ದೀರಾ, ಅಥವಾ ಒಂದು ಏನೋ ಫ್ಯಾನ್ ತರ್ತೀರಾ, ಅಥವಾ ಒಂದು ಏನೋ ವಿಡಿಯೋ ಪ್ಲೇಯರ್ ತರ್ತೀರಾ, ಅದನ್ನು ನಿಮಗೆ ವಾಷಿಂಗ್ ಮಷಿನ್ ತರ್ತೀರಾ, ತುಂಬ ಇಷ್ಟ ಆಗುತ್ತೆ. ಅವಾಗ ಏನು ಮಾಡ್ತೀರಾ, ಜನರಿಗೆ ಹೇಳ್ಕೊತೀರಾ, ಇವಾಗ ನನ್ನ ಹತ್ರ ಟಿ ವಿ ತಂದಿದ್ದೀನಿ, ಈ ಟಿ ವಿ ಇದೆ, ಅಥವಾ ವಿಡಿಯೋ ಪ್ಲೇಯರ್ ಇದೆ, ಅಥವಾ ಒಂದು ಬೈಕ್ ಇದೆ, ಅಥವಾ ಒಂದು ಕಾರ್ ಇದೆ, ಅದು ತುಂಬ ಚೆನ್ನಾಗಿದೆ ಅಂತ ನಿಮ್ಗೆ ಯಾರೂ ಕೇಳಿಲ್ಲ ಅಂದರೂ ಕೂಡ ನೀವೇ ಹೇಳ್ತೀರಾ ಅದೇ ಥರ. ಇದು ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ತಿಳಿಸಿ, ಅವರು ಕೂಡ ಇದರಿಂದ ಬೆನಿಫಿಟ್ ತಗೊಳ್ತಾರೆ. ಅದಕ್ಕೆ ಶೇರ್ ಅಂತೀವಿ. ಶೇರ್ ಅಂದ್ರೆ ಒಂದೇ, ರೆಫರ್ ಅಂದ್ರೆ ಒಂದೇ, ಬೇರೆಯವರಿಗೆ ಹೇಳ್ಕೊಡೋದು. ಆಮೇಲೆ ಸಬ್ಸ್ಕ್ರೈಬ್ ಅಂತಾರೆ. ಸಬ್ಸ್ಕ್ರೈಬ್ ಅಂದರೆ ಏನು? ಸಬ್ಸ್ಕ್ರೈಬ್ ಅಂದರೆ ಒಪ್ಪಿಗೆ ಕೊಡೋದು. ಓಕೆ, ನಾವು ರೆಗ್ಯುಲರಾಗಿ ನಿಮ್ಮ ವಿಡಿಯೋನ ನೋಡ್ತೀವಿ, ಅದಕ್ಕೋಸ್ಕರ ನಮಗೆ ಅಂತ ಒಪ್ಪಿಗೆ ಕೊಟ್ಟರೆ ಅದು ನಿಮಗೆ ರೆಗ್ಯುಲರಾಗಿ ನೋಟಿಫಿಕೇಷನ್ ಬರುತ್ತೆ, ಸಬ್ಸ್ಕ್ರೈಬ್ ಆಗ್ತೀರಾ ಅಂತ. ಸಬ್ಸ್ಕ್ರೈಬ್ನಲ್ಲಿ 2 ಥರ ಇದೆ, ಒಂದು ಪೇಯ್ಡು, ಅನ್ಪೇಯ್ಡು. ನಾವು ಪೇಯ್ಡ್ ಅಂತೇನಿಲ್ಲ, ಇದು ಫ್ರೀ ಆಗಿದೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೀಯಾಗಿ ನೋಡಿ. ಇದು ದುಡ್ಡು ಏನು ಕೊಡಬೇಕಾಗಿಲ್ಲ. ಇದಕ್ಕೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಅಷ್ಟೇ. ನಿಮಗೆ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಅದನ್ನು ನೋಡಿ ಎಂಜಾಯ್ ಮಾಡ್ಬೋದು. ಓಕೆ, ಸೊ ದುಡ್ಡು ಕೊಡೋದು ಏನು ಅವಶ್ಯಕತೆ ಇಲ್ಲ, ಆರಾಮಾಗಿ ನೋಡಿ, ಬೆನಿಫಿಟ್ ತಗೊಳ್ಳಿ. ಆಮೇಲೆ ಸಬ್ಸ್ಕ್ರೈಬು ಒಂದೇ ಸರಿ ಮಾಡಿ, ನೀವು ಪದೇ ಪದೇ ಸಬ್ಸ್ಕ್ರೈಬ್ ಆಗಬೇಡಿ. ಒಂದು ಸರಿ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿದ್ಮೇಲೆ ಆಯ್ತು ಅಷ್ಟೇ. ಮತ್ತೆ ನಾನು ಪ್ರತಿ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿದಾಗ ಮತ್ತೆ ಕ್ಲಿಕ್ ಮಾಡೋಕೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಅಂತ, ಅದು ಅನ್ಸಬ್ಸ್ಕ್ರೈಬ್ ಆಗುತ್ತೆ. ಅಂದರೆ ಸಬ್ಸ್ಕ್ರೈಬಿಂದ ಹೊರಗಡೆ ಹೋಗ್ತೀರ, ಆವಾಗ ನಿಮಗೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅದು ನಿಮ್ಗೆ ಗೊತ್ತಾಗಲ್ಲ. ಒಂದೇ ಸರಿ ಸಬ್ಸ್ಕ್ರೈಬ್ ಮಾಡಬೇಕು. ಆದರೆ ಲೈಕು ಶೇರು ನೀವೆಷ್ಟು ಸರಿ ಆದರೂ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಮಾತ್ರ ಸಬ್ಸ್ಕ್ರೈಬನ್ನು ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆದವರು ಏನು ಸಬ್ಸ್ಕ್ರೈಬ್ ಮತ್ತು ಕ್ಲಿಕ್ ಮಾಡೋಕೆ ಹೋಗ್ಬಿಡಿ. ಅವರಿಗೆ ತುಂಬ ಧನ್ಯವಾದಗಳು. ಸೊ ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಗುಡ್ ಬೈ.